ಇದೊಂದು ನೋವಿನ ಸಂಗತಿ ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ತೊಂದರೆ ಆದರೆ ನೋವಾದರೆ ಕಷ್ಟ ಬಂದ್ರೆ ಹೇಗೆ ನಾವು ಆ ವ್ಯಕ್ತಿಯ ಪರವಾಗಿ ಕುಟುಂಬದ ಸದಸ್ಯರ ಪರವಾಗಿ ನೋವನ್ನ ನಿವಾರಿಸಲಿಕ್ಕೆ ಅವರು ಅವರ ಮನೆಯಲ್ಲಿ ನೆಮ್ಮದಿಯಾಗಿ ಒಬ್ಬ ನಾಗರಿಕನಾಗಿ ಬದಲಕ್ಕೆ ಯಾವ ರೀತಿ ಶ್ರದ್ಧೆಯಿಂದ ಕಾಪಾಡ್ತೀವೋ ಅದೇ ರೀತಿ ಭಾರತೀಯನಿಗೆ ಹಿಂದೂ ಧರ್ಮದ ಒಬ್ಬ ಕಟ್ಟಕಡೆಯ ಸದಸ್ಯನಿಗೆ ಭಾರತ ಮಾತೆಯ ಒಬ್ಬ ಧರ್ಮದ ಕಾರ್ಯಕರ್ತನಿಗೆ ತೊಂದರೆ ಆದರೆ ಅದು ಕಾಶ್ಮೀರದಲ್ಲಿ ಆಗಿರಬಹುದು ಕನ್ಯಾಕುಮಾರಿಯಲ್ಲಿ ಆಗಿರಬಹುದು ಬಾಂಗ್ಲಾದೇಶದಲ್ಲಿ ಆಗಿರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಈ ಕರ್ಮಭೂಮಿಯಲ್ಲಿ ಹುಟ್ಟಿದಂತ ಹಿಂದೂವಿನ ಏನಾದರೂ ಒಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಮ್ಮ ಮನೆಯ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಿದೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಅವರನ್ನು ಕಾಪಾಡಬೇಕು ಅದು ಪ್ರತಿಭಟನೆಯ ಮೂಲಕ ಇರಬಹುದು ಶಾಂತಿಯ ಮೂಲಕ ಇರಬಹುದು ನಮ್ಮ ಅಕ್ಕನ್ನ ಪಡೆಕೊಳ್ಳಕ್ಕೆ ಯಾವ ರೀತಿ ನಾವು ಹೋರಾಟಗಳನ್ನು ಮಾಡ್ತೀವೋ ಅದೇ ರೀತಿ ಈ ಧರ್ಮದ ಸಂಕೇತವನ್ನ ಧರ್ಮವನ್ನ ಉಳಿಸಲಿಕ್ಕೆ ಕರ್ಮಭೂಮಿಯಲ್ಲಿ ಹುಟ್ಟಿ ನಾವೆಲ್ಲರೂ ಕೂಡ ಆ ಎಲ್ಲ ಸುಖವನ್ನ ಅನುಭವಿಸತಕ್ಕಂತ ನಾವು ಆ ಋಣವನ್ನ ತೀರಿಸಬೇಕು ಅಂತ ಹೇಳಿದ್ರೆ ಇಂತ ಕಾರ್ಯಕ್ರಮಗಳ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕೆಲಸವನ್ನ ಮಾಡಿದ್ರೆ ಮಾತ್ರ ನಮ್ಮನ್ನ ನಾವು ಉಳಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಬಂಧುಗಳೇ ಅನೇಕ ವಿಷಯಗಳನ್ನ ಕೈಗೆತ್ತಿಕೊಂಡು ಸಮಾಜ ಘಾತುಕ ಶಕ್ತಿಯ ಸಂಘಟನೆಗಳು ಹಿಂದೂ ಧರ್ಮದ ವಿರೋಧಿಯ ಸಂಘಟನೆಗಳು ನೆಮ್ಮದಿಯನ್ನು ಕದಡುವಂತ ಶಾಂತಿಯನ್ನು ಕದಡುವಂತ ಸಂಘಟನೆಗಳು ಈ ದೇಶದಲ್ಲಿ ಭಯೋತ್ಪಾದಕರಾಗಿ ಯಾವ ಸಂಘಟನೆಗಳು ಇವತ್ತು ಎಸ್ಡಿಪಿ ಮತ್ತು ಪಿಡಿಎಫ್ ಅನ್ನುವಂತ ಸಂಘಟನೆ ಪಿಎಫ್ಐ ಅನ್ನುವಂತ ಸಂಘಟನೆಗಳ ಮೂಲಕ ಎಲ್ಲ ಧರ್ಮದವರನ್ನು ಇವತ್ತು ಅಶಾಂತಿಗೆ ತಳ್ಳುವಂತ ವಾತಾವರಣವನ್ನು ನಿರ್ಮಾಣ ಮಾಡಿರತಕ್ಕಂತ ಈ ಸಂಘಟನೆಗಳಿಗೆ ನಾವೊಂದು ಸಾರಿ ಧಿಕ್ಕಾರವನ್ನು ಹೇಳಬೇಕಾಗುತ್ತದೆ ನಾವೆಲ್ಲರೂ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ನಮ್ಮ ಅಕ್ಕನ ನಾವು ಪಡ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಸುರೇಶ್ಜಿಯವರು ಹೇಳಿದರು ಈ ಭಾರತ ದೇಶದಲ್ಲಿ ಕಳೆದ ಏಳುವರೆ ವರ್ಷಗಳ ಹಿಂದೆ ಒಬ್ಬ ಧೀಮಂತ ನಾಯಕ ಜಗತ್ತು ಮೆಚ್ಚುವಂಥ ಒಬ್ಬ ಮಗ ಜನಸೇವಕ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದ ಮೇಲೆ ನಾವೆಷ್ಟು ನೆಮ್ಮದಿಯಾಗಿ ನಮ್ಮ ದೇಶದ ಒಳಗಡೆ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಸಾಮೂಹಿಕವಾದಂಥ ಭಾರತ ದೇಶದ ಒಳಗಡೆ ಇರತಕ್ಕಂಥ 135 ಕೋಟಿ ಜನರ ಪರವಾಗಿ ತೆಗೆದುಕೊಳ್ತಾರೆ ಹೊರತು ಕೇವಲ ಒಂದೇ ಒಂದು ವರ್ಗ ಧರ್ಮದ ಪರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ ಅದನ್ನು ಎಲ್ಲ ಧರ್ಮದವರು ಕೂಡ ದಯಮಾಡಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ದೇಶ 6 ಧರ್ಮಗಳನ್ನು ಒಳಗೊಂಡಂಥ ದೇಶ ನಮ್ಮ ದೇಶದ ಒಳಗಡೆ ಇರತಕ್ಕಂಥ ಎಲ್ಲ ಧರ್ಮೀಯರು ಭಾರತೀಯರು ಎಲ್ಲರೂ ಕೂಡ ಈ ಹಿಂದೂ ಧರ್ಮವನ್ನು ಒಪ್ಪಿಕೊಳ್ಬೇಕಾಗ್ತದೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತ ಅಲ್ಲ ಭಾರತ ಅನ್ನೋದ್ರೆ ಒಂದು ಹಿಂದೂ ಧರ್ಮ ಈ ಹಿಂದೂ ಸ್ಥಾನದಲ್ಲಿ ಹುಟ್ಟಿದಂಥ ನಾವು ಜನ್ಮವನ್ನು ಪಡೆದಂಥ ನಾವು ಈ ಕರ್ಮಭೂಮಿಯಲ್ಲಿ ಎಲ್ಲವನ್ನು ಅನುಭವಿಸುವಂಥ ನಾವು ಈ ಭೂಮಿಗೆ ಈ ಧರ್ಮಕ್ಕೆ ನಾವೇನು ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ ಬಂಧುಗಳೇ ಹಾಗಾಗಿ ಎಲ್ಲ ಪ್ರಗತಿಪರರು ಯಾವುದೇ ರಾಜಕೀಯ ದ್ವೇಷ ಇಟ್ಕೊಳ್ಳದೆ ರಾಜಕೀಯವಾಗಿ ಮಾತಾಡದೆ ನಾವೆಲ್ಲರೂ ಒಟ್ಟಾಗಿ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅಂತಿಮವಾಗಿ ಭಾರತವನ್ನು ಒಪ್ಪಿಕೊಳ್ಬೇಕಾಗ್ತದೆ ಭಾರತೀಯತೆಯನ್ನು ನಾವು ಮೆರಿಬೇಕಾಗ್ತದೆ ಈ ತಾಯಿಯನ್ನು ನಾವು ಮೆರವಣಿಗೆ ಮೂಲಕ ನಾವು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕಾಗ್ತದೆ ನಮ್ಮ ಧರ್ಮವನ್ನು ನಾವು ಉಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಬೇಕಾಗ್ತದೆ ಆಗ ಮಾತ್ರ ನೀವೆಲ್ಲರೂ ಕೂಡ ಈ ಭಾರತೀಯರು ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿದಂಥವ್ರು ಅಂತ ಹೇಳ್ಕೊಳ್ಳೋಕ್ಕೆ ಎಮ್ಮೆ ನಿಮಗೂ ಆಗ್ತದೆ ನಮಗೂ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ಬಾಂಗ್ಲಾದೇಶದ ಬಗ್ಗೆ ಈಗಾಗಲೇ ನಮ್ಮ ಸುರೇಶ್ಜಿಯವರು ಹೇಳಿದ್ದಾರೆ ಅಖಂಡ ಭಾರತ ಇದ್ದಂಥ ಸಂದರ್ಭದಲ್ಲಿ ಮಹಮ್ಮದ್ ಜಿನ್ನಾವರ ಕಾಲದಲ್ಲಿ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶವನ್ನು ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತೂ ಕೂಡ ಭಾಳಷ್ಟು 1000,000,000,000 ಗಟ್ಟಲೆ ಈ ಅಖಂಡ ಭಾರತವನ್ನು ವಿಭಜನೆ ಮಾಡಬಾರದು ಅಂತೇಳಿ ಭಾಳ ಅವತ್ತು ಭಾಳ ಭದ್ರವಾಗಿ ವಿರೋಧವನ್ನು ಮಾಡಿದಂಥವರು ಹಾಗಾಗಿ ನೆಹರು ಅವರು ಮಹಮ್ಮದ್ ಜಿನ್ನಾವರ ಮಾತು ಕೇಳಿಕೊಂಡು ಎಲ್ಲವನ್ನು ವಿಭಜನೆ ಮಾಡಿ ಇವತ್ತು ದೇಶವನ್ನು ಛಿದ್ರ ಛಿದ್ರ ಮಾಡಲಿಕ್ಕೆ ಮೂಲ ಕಾರಣ ಅವರೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಅವರು ಆವತ್ತು ತೀರ್ಮಾನ ಮಾಡಿಕೊಳ್ಳದೇ ಇದ್ದರೆ ಇವತ್ತು ಅಖಂಡ ಭಾರತ ಬಾಂಗ್ಲಾದೇಶ ನಮ್ಮದು ಪಾಕಿಸ್ತಾನ ನಮ್ಮದು ಯಾವ್ಯಾವುದು ಅರಬ್ ಕಂಟ್ರಿಗಳು ಹೆಚ್ಚಾಗಿದೆಯೋ ಅವೆಲ್ಲವೂ ಕೂಡ ನಮ್ಮದೇ ಆಗ್ತಾ ಇತ್ತು ನಮ್ಮದೇ ಇವತ್ತು ಇಡೀ ಪ್ರಪಂಚದಲ್ಲಿ ಭಾಳ ದೊಡ್ಡ ರಾಷ್ಟ್ರ ಭಾರತ ಆಗ್ತಾ ಇತ್ತು ಪಂಡಿತ್ ದೀನ್ ದಯಾಳ್ ಅವರು ಮತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ನಾನು ಭಾಳಷ್ಟು ನೆನೆಸ್ಕೊಳ್ಬೇಕಾಗ್ತದೆ
ಅವತ್ತೇಳಿದ್ರು ಜಮ್ಮು ಕಾಶ್ಮೀರವನ್ನು ನಾವು ಬೇರೆ ಮಾಡಬಾರದು, ಈ ದೇಶಕ್ಕೆ ಎರಡು ಧ್ವಜ ಆಗಬಾರದು, ಈ ದೇಶಕ್ಕೆ ಎರಡು ಸಂವಿಧಾನ ಆಗಬಾರದು, ಈ ದೇಶಕ್ಕೆ ಒಂದೇ ಬಾವುಟ ಇರಬೇಕು, ಧ್ವಜ ಇರಬೇಕು, ಅದು ರಾಷ್ಟ್ರಧ್ವಜ, ಹಿಂದೂ ರಾಷ್ಟ್ರದ ಧ್ವಜ ಆಗಬೇಕು ಅಂತೇಳಿ ಹೋರಾಟ ಮಾಡಿ ಅವತ್ತೇ ಪ್ರಾರಂಭ ಮಾಡಿದಂಥದ್ದು. ಅವತ್ತು ಇನ್ನೂ ಹೆಚ್ಚಾಗಿ ಭಾರತೀಯರೆಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅವತ್ತು ಅವರಿಗೆ ಶಕ್ತಿಯನ್ನು ತುಂಬಿದರೆ ಅವತ್ತೇ ಈ 370ನೇ ವಿಧಿ ನಿಲ್ತಾ ಇತ್ತು, ಇವತ್ತುವರೆಗೂ ಅದನ್ನು ತಳ್ಕೊಂಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ನೆಚ್ಚಿನ ಎದೆಗಾರಿಕೆಯ ಒಬ್ಬ ಧೀಮಂತ ನಾಯಕ ಅವರು ತೆಗೆದುಕೊಂಡಂಥ ತೀರ್ಮಾನಗಳು, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಾವು ಯಾರು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದೀವೋ, ಇವತ್ತು ನಾವೆಲ್ಲರೂ ಕೂಡ ಜಮ್ಮು ಕಾಶ್ಮೀರಕ್ಕೆ ನಿರರ್ಗ್ರವಾಗಿ ನಾವು ಹೋಗ್ಬೋದು, ಯಾವುದೇ ಅಡ್ಡಿ ಆತಂಕಗಳಿಲ್ಲ, ನಮಗೆಲ್ಲನೂ ಕೂಡ ರಕ್ಷಣೆಗೆ ನ್ಯಾಯಯುತವಾದಂಥ ಒಂದು ಕಾನೂನನ್ನು ನಮಗೆ ಕೊಟ್ಟಂತಹ ಮಹಾಪುರುಷನಿಗೆ ನಾವೆಲ್ಲರೂ ಕೂಡ ಜೈಕಾರವನ್ನು ಹಾಕ್ಕೊಳ್ಳೇಬೇಕಾಗ್ತದೆ. ಬಂಧುಗಳೇ, ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದಮೇಲೆ ನಾವೆಲ್ಲರೂ ಕೂಡ, ಅಂದರೆ ನಾವೆಲ್ಲರೂ ಅಂದರೆ ಬರೀ ಹಿಂದೂಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯವರಂತಲ್ಲ, ವಿಶ್ವ ಹಿಂದೂ ಪರಿಷತ್ತವರಂತಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಂತಲ್ಲ, ಬಜರಂಗದವಳಂತ, ಯಾರ್ಯಾರು ಈ ದೇಶದಲ್ಲಿ ರಾಜಕೀಯ ಪಕ್ಷಗಳಾದ ಸಣ್ಣ ಪಕ್ಷ ಇರ್ಬೋದು ದೊಡ್ಡ ಪಕ್ಷ, ನೀವೆಲ್ಲರೂ ನೆಮ್ಮದಿಯಾಗಿ ಬದುಕಬೇಕು ಈ ಭೂಮಿಯಲ್ಲಿ ಅಂತೇಳಿದ್ರೆ ಅದಕ್ಕೆ ಕಾರಣ ಈ ದೇಶದ ನರೇಂದ್ರ ಮೋದಿ ಅವರಾದಂಥ ಪ್ರಧಾನಮಂತ್ರಿಗಳು ಮಾಡಿದಂಥ ಕಾನೂನು ತಿದ್ದುಪಡಿ ಇದೆಯಲ್ಲ, ಅದಕ್ಕಾಗಿ ಇವತ್ತು ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಇದಕ್ಕೆಲ್ಲ ನಾವು ಜೈಕಾರ ಹಾಕ್ಲೇಬೇಕಲ್ಲ, ಒಪ್ಕೊಳ್ಳೇಬೇಕಲ್ಲ. ಅದಕ್ಕಾಗಿ ಯಾವ್ಯಾವ ಧರ್ಮದಲ್ಲಿ ನೀವು ಮೂಲತಃ ಬಂದಿದ್ದೀರೋ ಅವ್ರಿಗೆ ಯಾರಿಗೂ ತೊಂದರೆ ಇಲ್ಲ, ಅವರೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕ್ಬೋದು. ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಬೇರೆ ಬೇರೆ ಯಾವುದೇ ಧರ್ಮಗಳಿದ್ದರೂ ಕೂಡ, ಮತ ನಮ್ಮ ಹಿಂದೂ ಧರ್ಮನೂ ಇರ್ಬೋದು, ನಾವು ಕೂಡ ಬೇರೆ ಧರ್ಮದವರನ್ನು ಪ್ರಚೋದನೆ ಮಾಡಿ ಅವ್ರಿಗಿಲ್ಲ ಸಲ್ಲದ ವಿಷಯಗಳನ್ನು ತಲೆ ತುಂಬಿಸಿ ಮತಾಂತರ ಮಾಡಬಾರ್ದು. ಇದರಿಂದ ಆಗ್ತಕ್ಕಂಥ ಪ್ರಯೋಜನ ಏನೂ ಇಲ್ಲ, ಅಶಾಂತಿಗಳಾಗ್ತವೆ, ಪ್ರತಿಭಟನೆಗಳು ಪ್ರಾರಂಭ ಆಗ್ತವೆ, ಇದರಿಂದ ಯಾವುದು ಕೂಡ ನಾವು ಸಾಧನೆ ಮಾಡೋಕ್ಕಾಗೋದಿಲ್ಲ. ಎಲ್ಲ ದೇವರುಗಳನ್ನು ಕೂಡ ನಾವು ದೇವರೇ ಅಂತ ಕಾಪಾಡ್ತೀವಿ, ಮುಗಿತೀವಿ. ಇವತ್ತು ಮುಸ್ಲಿಂ ಧರ್ಮದಲ್ಲಿ ಅವರು ಬೇರೆ ಮುಸ್ಲಿಂ ಪದಗಳಲ್ಲಿ ನಾವು ಅವ್ರ ದೇವ್ರನ್ನ ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಓಂ ಅಂತಲೇ ಪ್ರಾರಂಭ ಮಾಡ್ತಾರೆ. ಇಡೀ ಜಗತ್ತಿಗೆ ಇವತ್ತು ಯೋಗವನ್ನು ಹೇಳ್ಕೊಟ್ಟದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಜಗತ್ತಿಗೆ ಯಾವತ್ತು ಯಾವ ಪಾಶ್ಚಿಮಾತ್ಯ ದೇಶಗಳು ಅವರವರ ನಾಗರಿಕತೆಯ ಅವರ ಸಂಸ್ಕಾರವನ್ನು ಎತ್ತಿ ಹಿಡಿತಾ ಇದ್ರು, ಅಂಥ ರಾಷ್ಟ್ರಗಳು ಇವತ್ತು ನಮ್ಮ ನರೇಂದ್ರ ಮೋದಿಯವರು ಕರೆ ಕೊಟ್ಟಂಥ ಯೋಗವ ದಿನವನ್ನು ಇಡೀ ಪ್ರಪಂಚ ನೋಡ್ತಾ ಇದೆ, ಮಾಡ್ತಾ ಇದೆ. ಅದರ ಸಂಕೇತ ಏನು? ಹಿಂದೂ ಧರ್ಮವನ್ನು ಇಡೀ ಪ್ರಪಂಚದಲ್ಲಿ ಪಸರಿಸುವಂಥ ಕೆಲಸ ಇದು ಪ್ರಾರಂಭ. ಶಾಂತಿಯ ಸಂಕೇತ, ಯಾವ ಧರ್ಮದ ವಿರುದ್ಧ ಅಲ್ಲ, ಎಲ್ಲ ಧರ್ಮದವರು ಚೆನ್ನಾಗಿರಬೇಕು, ಎಲ್ಲರೂ ಬದುಕೊಳ್ಳೋಕೆ. ಆದರೆ ಕೊನೆಯದಾಗಿ ಭಾರತದಲ್ಲಿ ಹುಟ್ಟಿದ್ದೇವೆ, ಈ ಕರ್ಮಭೂಮಿಯಲ್ಲಿ ಜನಿಸಿದ್ದೇವೆ, ಈ ಹಿಂದೂ ರಾಷ್ಟ್ರದಲ್ಲಿ ಜನಿಸಿದ್ದೇವೆ, ಮೊದಲು ಅದಕ್ಕೆ ನಾವು ಆದ್ಯತೆ ಕೊಡಬೇಕು. ಆನಂತರ ನಮ್ಮನೆಯ ಆಚಾರ ವಿಚಾರಗಳನ್ನು ನೀವು ಹೇಗಾದರೂ ಮಾಡಿಕೊಳ್ಳಿ, ಮತಾಂತರಗಳು ಕೂಡ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಶಾಂತಿಯ ಒಂದು ಆಗ್ರಹ. ನಮ್ಮ ಸಾರ್ವಜನಿಕರಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ಅಹಿತಕರ ಘಟನೆಗಳಿಗೆ ಕಾರಣರಾಗಿರ್ತಾರೋ ಅವ್ರಿಗೆ ಈ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಬಂಧುಗಳು, ನಾವೇನು ಯಾರ ವಿರುದ್ಧವಾಗಿ ಏನಂತಿಲ್ಲ, ಭಯೋತ್ಪಾದಕ ಸಂಘಟನೆಗಳು ಇವತ್ತು ನೀವು ಮೊನ್ನೆ ನೋಡಿದಿರಿ ಅಫ್ಘಾನಿಸ್ತಾನದಲ್ಲಿ ಎಂಥ ಘಟನೆಗಳು ನಡೀತಾ ಇತ್ತು, ಕಣ್ಣೆದುರಿಗೆ ನೇಣಾಗ್ತಾ ಇದ್ದಾರೆ, ಕಣ್ಣೆದುರಿಗೆ ಬಂದೂಕಿಟ್ಟು ಗುಂಡಿಟ್ಟು ಕೊಲ್ತಾ ಇದ್ದಾರೆ. ಹೆಣ್ಮಕ್ಳು ನೋಡಲ್ಲ, ತಾಯಂದರು ನೋಡಲ್ಲ, ವಯಸ್ಸಾದವ್ರು ನೋಡಲ್ಲ, ಮಕ್ಕಳು ನೋಡಲ್ಲ, ಯಾರೇ ಸಿಕ್ಕಲಿ ಅಮಾನುಷವಾಗಿ ಅವ್ರನ್ನ ಕೊಲ್ಲುವಂಥ ಸನ್ನಿವೇಶಗಳು, ಆ ದೃಶ್ಯಗಳನ್ನು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮನ ಕಲುಕುವಂಥ ದೃಶ್ಯಗಳು. ಯಾವುದೇ ಧರ್ಮದವರಾಗಲಿ ಆ ರೀತಿ ಘಟನೆಗಳು ಮಾಡೋದಕ್ಕೆ ಕಾರಣ ಭಯೋತ್ಪಾದಕ ಸಂಘಟನೆಗಳು. ಈ ಭಾರತ ದೇಶದಲ್ಲಿ ಅದು ನಡೆಯೋದಿಲ್ಲ. ಈ ದೇಶವನ್ನು ಆಳ್ತಕ್ಕಂಥ ವ್ಯಕ್ತಿ ಯಾರು? ನರೇಂದ್ರ ಮೋದಿಜಿಯವರು. ಅವ್ರ ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ. ಮೊನ್ನೆ ತಾನೇ ಕಳೆದ ಎರಡು ದಿವಸಗಳಿಂದೆ ಕೇದಾರನಾಥದ ಸ್ವಾಮಿ ಸನ್ನಿಧಾನದಲ್ಲಿ ಆ ಭಗವಾನ್ ಶಂಕರಾಚಾರ್ಯರ ಪ್ರತಿಮೆಯನ್ನು ಉದ್ಘಾಟನೆ ಮಾಡುವುದರ ಮೂಲಕ ಆ ಗಡಿಭಾಗದಲ್ಲಿರ್ತಕ್ಕಂಥ ಉತ್ತರಾಖಂಡ ರಾಜ್ಯದಲ್ಲಿ ಅವರು ಹೋಗಿ ಯಾವ ರೀತಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಈ ಪರಂಪರೆ, ಯಾವ ಪರಂಪರೆ, ಋಷಿ ಮುನಿಗಳ ಪರಂಪರೆ ನಮ್ಮ ದೇಶ. ನೀವು ಎಲ್ಲ ಚರಿತ್ರೆಯನ್ನು ತೆಗೆದು ನೋಡಿ, ಕೊನೆಗೆ ಬರ್ತಕ್ಕಂಥದ್ದು ಭಾರತ ದೇಶ ಋಷಿ ಮುನಿಗಳ ಪರಂಪರೆಯ ದೇಶ. ಅವರು ಕೊಟ್ಟಿರ್ತಕ್ಕಂಥ ಆದರ್ಶಗಳು ಎಲ್ಲವೂ ಕೂಡ ನಮಗೆ ಇವತ್ತು ದಾರಿದೀಪ ಮಾರ್ಗದರ್ಶನಗಳಾಗಿದೆ. ಮಹಾಭಾರತವನ್ನು ಬರೆದಿದ್ದಾರು ವ್ಯಾಸ, ರಾಮಾಯಣವನ್ನು ಬರೆದವರು ಯಾರು? ವಾಲ್ಮೀಕಿ. ಅದೇ ರೀತಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾಪುರುಷ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಈ ಮೂರು ಮಹನೀಯರ ನಾಯಕರ ಆದರ್ಶಗಳಲ್ಲಿ ಇವತ್ತು ಈ ಪ್ರಪಂಚ ನಡೀತಾ ಇದೆ.
भारत देशवे अष्टे अल्ल इडी जगत्तल्लि राष्ट्रीय स्वयं सेवक संघ कट्ता इदे ಏನಾದರು ಸ್ವತಂತ್ರ ಪೂರ್ವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಳ್ಳದೆ ಇದ್ದರೆ ಇವತ್ತು ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ನಮ್ಮ ದೇಶವನ್ನು ಪಡೆಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಅದು ಯಾವುದೋ ಒಂದು ಗುಂಪಿಗೆ ನಾವು ತಂದ್ವಿ ಅಂತ ಹೇಳಿ ಅವರು ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಅದು ಅಸಾಧ್ಯ ಅವತ್ತು ಮಾಡಿದ್ದು ಜನಸಂಘದಲ್ಲಿ ಇರತಕ್ಕಂತ ಎಲ್ಲ ಕಾರ್ಯಕರ್ತ ಬಂಧುಗಳು ಅವತ್ತಿನ ನೇತಾರರು ಆನಂತರ ಭಾರತೀಯ ಜನತಾ ಪಾರ್ಟಿ ಅಂತ ಹೆಸರು ಇಟ್ಕೊಂಡು ಅವತ್ತು ದುಡಿದಂತ ಮಹನೀಯರು ಮತ್ತು ಯಾರ್ಯಾರು ಹಿಂದೂ ದೇಶವನ್ನು ಹಿಂದೂ ಸ್ಥಾನವನ್ನು ಭಕ್ತಿಯಿಂದ ನಂಬಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಯಾರ್ಯಾರು ಅವತ್ತು ಹೋರಾಟಗಳನ್ನು ಮಾಡಿ ಪ್ರಾಣತ್ಯಾಗವನ್ನು ಮಾಡಿದ್ರು ಅವರ ಪರಿಶ್ರಮದಿಂದ ತ್ಯಾಗದ ಫಲದಿಂದ ಇವತ್ತು ನೆಮ್ಮದಿಯಾಗಿ ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಬದುಕ್ತಾ ಇದ್ದೀವಿ ಅವರು ಕೊಟ್ಟಂತದ್ದು ವ್ಯಾಸ ವಾಲ್ಮೀಕಿಯವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸಂವಿಧಾನ ಶಿಲ್ಪಿ ಆ ಮಹಾಪುರುಷ ಕೊಟ್ಟಂತ ಆ ಗ್ರಂಥದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕಾಗಿ ಬಂಧುಗಳೇ ಭಾರತದ ಒಳಗಡೆ ಎಲ್ಲರೂ ವಾಸ ಮಾಡತಕ್ಕಂತ ಎಲ್ಲ ಧರ್ಮದವರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ ನಾವೆಲ್ಲರೂ ಕೂಡ ಈ ಪವಿತ್ರವಾದ ಗ್ರಂಥಗಳ ಅಡಿಯಲ್ಲಿ ಬದುಕತಕ್ಕಂತ ನಾವೆಲ್ಲರೂ ಹಿಂದೂ ರಾಷ್ಟ್ರವನ್ನು ಅಪ್ಪಿಕೊಳ್ಳಬೇಕು ಹಿಂದೂ ಧರ್ಮವನ್ನು ನೀವು ಅಪ್ಪಿಕೊಳ್ತಿರೋ ಬಿಡ್ತಿರೋ ಅದು ಬೇರೆ ವಿಷಯ ನಾವು ಬದುಕತಕ್ಕದ್ದು ಎಲ್ಲಿ ಜೀವನ ಮಾಡ್ತಿರತಕ್ಕಂಥದ್ದೆಲ್ಲಿ ಏನೇನು ನಾವು ಇಲ್ಲಿ ಅನುಭವಿಸ್ತಾ ಇದ್ದೀವಿ ತಿಂತಾ ಇದ್ದೀವಿ ವಾಸ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಯಾರೂ ಕೂಡ ಮರಿಬಾರದು ಈ ದೇಶದಲ್ಲಿ ಭಾಷೆಗಳು ನೂರಾರು ಇದೆ ಧರ್ಮಗಳು ಇದೆ ಅದಕ್ಕೆ ಯಾರು ವಿರೋಧ ಇಲ್ಲ ಎಲ್ಲರೂ ಕೂಡ ಈಗ ನಿಸಾರಮ್ಮ ಅವರು ಒಂದು ಪದ್ಯವನ್ನು ಬರೆದಿದ್ದಾರೆ ಮೊನ್ನೆ ತಾನೇ ಕನ್ನಡ ರಾಜ್ಯೋತ್ಸವ ದಿನ ರಾಜ್ಯದ ಎಲ್ಲ ನೌಕರರು ಕೂಡ ಅದು ಸಣ್ಣ ನೌಕರರು ಇರ್ಬೋದು ದೊಡ್ಡ ನೌಕರರು ಇರ್ಬೋದು ಜನಪ್ರತಿನಿಧಿಗಳು ಸಣ್ಣವರು ಇರ್ಬೋದು ದೊಡ್ಡವರು ಇರ್ಬೋದು ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಸೇರಿ ಅವರು ಬರೆದಂಥ ಸಾಲಿನ ಆ ಸಾರಾಂಶವನ್ನು ಆಡುವುದರ ಮೂಲಕ ಈ ದೇಶಕ್ಕೆ ಈ ರಾಜ್ಯಕ್ಕೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಹಿಂದೂ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಒಂದು ಸಂಕೇತವನ್ನು ಬಿಂಬಿಸುವಂಥ ದೃಶ್ಯಗಳನ್ನು ನಾವು ಕಣ್ಣಾರೆ ಕಳೆದ ನವೆಂಬರ್ 1 ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೀವಿ ಅದಕ್ಕಾಗಿ ನಾವು ಶಾಂತಿಯ ಸಂಕೇತದ ಮೂಲಕ ಅಹಿಂಸಾ ಮಾರ್ಗದಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಭಾರತೀಯರು ನಾವು ಹಿಂದೂ ರಾಷ್ಟ್ರದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂದ ಘಟನೆಗಳು ನಡೆದಾಗ ಒಗ್ಗಟ್ಟಾಗಿ ಅದರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಬೇಕು ನಾವು ಹೋರಾಟಗಳನ್ನು ಮಾಡಬೇಕು ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಸಾರಬೇಕು ಸಾರ್ವಜನಿಕರಿಗೆ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದ ಇಲ್ಲಿ ತನಕ ಈ ಪ್ರತಿಭಟನೆಯಲ್ಲ ಪಾಲ್ಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡಗಳ ಮೂಲಕ ಬಜರಂಗ ಸಂಘದ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸದಸ್ಯರ ಮೂಲಕ ಮತ್ತು ಸಾರ್ವಜನಿಕರ ಮಾಧ್ಯಮಗಳ ಮೂಲಕ ಈ ಸಂದೇಶವನ್ನು ಕೊಟ್ಟಿದ್ದೀವಿ ಎಚ್ಚರವಿರಲಿ ನೀವು ಯಾರ್ಯಾರು ಭಯೋತ್ಪಾದಕ ಸಂಘಟನೆಗಳಿದ್ದೀರೋ ಸಮಾಜಘಾತಕ ಶಕ್ತಿಗಳು ಯಾರ್ಯಾರಿದ್ದಾರೋ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ನೆಲೆಗಳಲ್ಲಿ ಇದು ನಡೆಯೋದಿಲ್ಲ ಇದಕ್ಕೆ ಕೊನೆಗಾಳ್ತದೆ ಇದಕ್ಕೆ ಮಟ್ಟ ಹಾಕ್ತಾರೆ ಅನ್ನುವಂಥ ವಿಷಯವನ್ನು ತಿಳಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕಳೆದ ಅಕ್ಟೋಬರ್ ಮಾಸಂ 15 ಬಾಂಗ್ಲಾದೇಶ್ ನಾಟಿಲೆ ಬೀಜಂಗ್ ಕುಚ್ என்ற ஒரு இடத்திலே நம்முடைய இந்துக்கள் துர்கா பூஜை செய்யும் பொழுது அங்கே இருக்கக்கூடிய சில தீவிரவாதிகள் இஸ்லாமிய சமூகத்தை சேர்ந்த தீவிரவாதிகள் இருவரை கொலை செய்து மற்றும் அங்கே இருக்கும் வீடுகளை நாசம் செய்து உடைத்து மற்றும் 17 கோயில்களை அழித்து நொறுக்கிய சம்பவத்தை உண்மையாக கண்டிக்கும் வகையிலே இன்றைய தினம் விஸ்வ இந்து பரிஷத் மற்றும் பஜ்ரங்தல் ஆகிய இரு அமைப்புகளும் சேர்ந்து இந்த போராட்டமானது விஸ்வ இந்து பரிஷத்தினுடைய தாலுக் பிரசிடென்ட் தலைவர் ஐயா ஸ்ரீதராவ் சிந்தே அவர்கள் தலைமையில் நடந்து கொண்டிருக்கின்றது இதற்கு முன்னிலை வகித்து முழு ஒத்துழைப்பை நல்கி வருகின்ற நம்முடைய கோலார் தங்கவயல் தொகுதி முன்னாள் சட்டமன்ற உறுப்பினர் ஐயா வை சம்பிங்கி அவர்களை வருக என்று வரவேற்கின்றேன் அதே நேரத்தில் கோலார் மாவட்ட விஸ்வ இந்து பரிஷத்தினுடைய பொதுச் செயலாளர் அண்ணன் கணேசன் அவர்களை வருக வரவேற்று இந்த போராட்டத்திலே கலந்து கொண்டிருக்கின்ற அனைவரையும் வருக என்று விஸ்வ இந்து பரிஷத் சார்பாக வரவேற்று இப்போது நம்முடைய தலைவர் அவர்கள் பேசுவார்கள் ಈ ದಿನದ ವಿಶೇಷವಾಗಿ ದಿನದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಹೋರಾಟ ಕಾರ್ಯಕ್ರಮ ಬಂದ್ಬಿಟ್ಟು ಭಾರತ ದೇಶದಲ್ಲಿ ಈ ತೀವ್ರವಾದವನ್ನು ನಾವು ಖಂಡಿಸೋಕ್ಕೋಸ್ಕರ ನಾವು ಈ ದಿನ ಸೇರಿದ್ದೀವಿ
ಕಳೆದ ದುರ್ಗಾ ಪೂಜೆ ದಿವಸ ದುರ್ಗಾ ಮಾತೆಯನ್ನು ಪೂಜೆ ಮಾಡುವಾಗ ಕಳೆದ ಸ್ವಲ್ಪ 40 ವರ್ಷದ ಹಿಂದಗಡೆಗೆ ಈ ದೇಶದಿಂದ ಒಂದ ಬಾಂಗ್ಲಾದೇಶದಲ್ಲಿ ದುರ್ಗಾ ದೇವಿ ಪೂಜೆ ಮಾಡುವಾಗ ಪೆಂಡಾಲ್ಗಳನ್ನೆಲ್ಲ ಧ್ವಂಸ ಮಾಡಿ ದುರ್ಗಾ ದೇವಿ ಪ್ರತಿಮೆಯನ್ನ ಧ್ವಂಸ ಮಾಡಿ ಹಿಂದೂಗಳು ಹತ್ಯೆ ಮಾಡಿರುವಂತ ಇಸ್ಲಾಮಿಕ್ ಉಗ್ರವಾದಿಗಳನ್ನು ಕಂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿನೇ ನಮ್ಮ ಕಾಶ್ಮೀರದಲ್ಲಿ ಅಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲೆಯಲ್ಲಿ ಇರುವಾಗ ಅಲ್ಲಿ ಹೋಗಿ ಅವ್ರ ಬ್ಯಾಡ್ಜ್ ನೋಡಿ ಹಿಂದೂ ಶಿಕ್ಷಕರನ್ನ ಒಂದು ಕಡೆಗೆ ಮಾಡಿ ಇಸ್ಲಾಮಿಕ್ ಶಿಕ್ಷಕರನ್ನ ಒಂದು ಕಡೆಗೆ ಮಾಡಿ ಹಿಂದೂ ಶಿಕ್ಷಕರನ್ನ ಗುಂಡಿಟ್ಟು ಸಾಯಿಸ್ತಾರೆ. ಈ ವಹಾಬಿಸಂ ಅದು ನಮ್ಮ ದೇಶದಲ್ಲಿ ತುಂಬ ಅನಾಹುತ ಮಾಡ್ತಾ ಇದೆ. ಅದಕ್ಕೆ ಸಪೋರ್ಟ್ ಆಗಿರುವಂಥ PFI ಮತ್ತು SDPI ಈ ಇಸ್ಲಾಮಿಕ್ ಆರ್ಗನೈಸೇಷನ್ಸು ಟೆರರಿಸ್ಟ್ ಆರ್ಗನೈಸೇಷನ್ ಇವುಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ದಿನ ವಿಶ್ವ ಹಿಂದೂ ಪರಿಷತ್ನ ನಮ್ಮ ರಾಜ್ಯದ ಪದಾಧಿಕಾರಿಗಳಂತ ಮಾನ್ಯ ಸುರೇಶ್ ಜಿ ಅವರು ಮಾತಾಡಲಿಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮೊದಲು ಒಂದೆರಡು ಮಾತು ಮಾತಾಡಿದ್ದಾರೆ. ಅದಾದಮೇಲೆ ನಮ್ಮ ದೇಶ ಶಾಂತವಾಗಿರಬೇಕು, ಆ ಶಾಂತತೆ ಕಾಪಾಡಲಿಕ್ಕೋಸ್ಕರ ನಮ್ಮ ಹಿಂದಿನ ನಮ್ಮ KGFನ MLA ಆದಂಥ ಸಂಪಂಗಿಯವರು ಕೂಡ 2 ನಿಮಿಷ ಮಾತಾಡ್ತಾ ಇದ್ದಾರೆ. ಈಗ ಸುರೇಶ್ ಜಿ ಅವ್ರನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಬೋಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮ ಕೀ, ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ, ಪವನ ಸುತ ಹನುಮಾನ ಕೀ. ಬೋಲೋ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮ ಕೀ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಬಂಧುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಮತ್ತು ಹಿಂದೂ ಬಾಂಧವರೇ, ಇದೇ ಅಕ್ಟೋಬರ್ ಹೋದ ತಿಂಗಳು 13ನೇ ತಾರೀಕು ಒಬ್ಬರು ಮನುಷ್ಯರು ಆಗಿ ಹುಟ್ಟಿರ್ತಕ್ಕಂಥವರು ಮಾಡದೇ ಇರತಕ್ಕಂಥ ಒಂದು ಕಾರ್ಯ. ಅಕ್ಟೋಬರ್ 11, 12, 13, 14, 15, 16, 17 ಸತತವಾಗಿ 7 ದಿವಸಗಳ ಕಾಲ ಬಾಂಗ್ಲಾದೇಶದಲ್ಲಿ, ಬಾಂಗ್ಲಾ ಬಂಗಾಳ ಅಂದರೆ ನಮ್ಮದೇ ದೇಶ, ಯಾವ ನಮ್ಮನ್ನು ರಾಜ್ಯಭಾರ ಮಾಡ್ತಾಯಿದ್ರು 1947ರಲ್ಲಿ ನಮ್ಮವರು ಮತ್ತು ಹೊರಗಿನವರು ಸೇರಿ ಕುತಂತ್ರದಿದ್ದಂತಹ ಪಾಕಿಸ್ತಾನದ ಒಂದು ಭಾಗ ಬಾಂಗ್ಲಾದೇಶ. ಬಾಂಗ್ಲಾದೇಶ ಇವತ್ತು ನಮ್ಮ ದೇಶದಲ್ಲಿ ಉಳಿಬೇಕಾಗಿತ್ತು, ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ. ಆ ಪಶ್ಚಿಮ ಬಂಗಾಳವನ್ನು ನಮ್ಮ ದೇಶದಲ್ಲಿ ಪೂರ್ವ ಬಂಗಾಳವನ್ನು ಒಟ್ಟಾಗಿ ಉಳಿಸ್ಕೋಬೇಕು ಅಂಥೇಳಿನೇ ಬಂಕಿಂ ಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಆ ಒಂದು ಪದ್ಯವನ್ನು ಬರೆದಿದ್ದಂಥ ಕಾರಣ. ನಾವು ಇವತ್ತೇನು ಘೋಷಣೆ ಮಾಡ್ತಾ ಇದ್ದೀವಿ, ಒಂದೇ ಮಾತರಂ ಈ ಘೋಷಣೆ, ಈ ಪದ್ಯ ಬರೆದದ್ದು ಬಂಗಾಳವನ್ನು ಉಳಿಸ್ಕೊಳ್ಳಿಕ್ಕೆ. ನಮ್ಮನ್ನೇ ರಾಜ್ಯ ಮಾಡ್ತಾ ಇದ್ದಂತಹ ಆಗಿನ ಯಾರು ದ್ರೋಹಿಗಳು, ಕಾಂಗ್ರೆಸ್ಸಿನ ಪಕ್ಷದಲ್ಲೇ ಇದ್ದಂತಹ ದ್ರೋಹಿಗಳು ಆ ಮುಸಲ್ಮಾನ ಪಾಕಿಸ್ತಾನದ ನಾಯಕರ ಜೊತೆ ಸೇರಿ ಬಂಗಾಳವನ್ನು 2 ಭಾಗ ಮಾಡಿದ್ರು. ನಾವು ಇತಿಹಾಸ ತಿಳ್ಕೊಬೇಕು ಬಂಧುಗಳೇ. ಭಾರತ ಅಂತ ಹೇಳಿದ್ರೆ ಇವತ್ತಿರ್ತಕ್ಕಂಥ ಸಣ್ಣ ಭಾರತ ಮಾತ್ರ ಅಲ್ಲ, ಇವತ್ತಿನ ಇರಾನಿಂದ ಪ್ರಾರಂಭ ಆಗಿ ಇರಾಕ್, ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ಅಂದರೆ ಗಾಂಧಾರ ಪ್ರದೇಶ, ಕಂದಹಾರ ಅಂತ ಕರಿತೀವಿ. ಆ ಗಾಂಧಾರ, ಗಾಂಧಾರಿ ಹುಟ್ಟಿರತಕ್ಕಂಥದ್ದು ಖುದ್ದು ಆ ಗಾಂಧಾರಿ ಶಕುನಿ ಬಂದಿರೋದು ಗಾಂಧಾರ ಅಫ್ಘಾನಿಸ್ತಾನದಿಂದ. ಅಲ್ಲಿಂದ ಹಿಡಿದು ಪೇಶಾವರ, ಪಾಕಿಸ್ತಾನ, ಲಾಹೋರ್, ಲವನ ಊರು ಲಾಹೋರ್ ಮತ್ತು ತಕ್ಷಶಿಲಾ. ಯಾರು ಚಾಣಕ್ಯ ಆ ಒಂದು ತಕ್ಷಶಿಲಾದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡ್ತಾಯಿದ್ರು, ಟ್ಯಾಕ್ಸಿಲ್ ಅಂತೇಳಿ ಇವತ್ತು ಪಾಕಿಸ್ತಾನಕ್ಕೆ ಸೇರಿದೆ ಆ ತಕ್ಷಶಿಲಾ. ಬಂಗಾಳ, ಬರ್ಮಾ, ನೇಪಾಳ, ಲಂಕಾ, ಇವತ್ತಿನ ಭಾರತ ಸೇರಿ ನಿಮಗೆ ಆಶ್ಚರ್ಯ ಆಗುತ್ತೆ. ಒಟ್ಟು ಇದ್ದಿದ್ದಂಥದ್ದು ನಮ್ಮದು 72 ಲಕ್ಷ ಚದರ ಕಿಲೋಮೀಟರ್ ಭೂಮಿ ನಮ್ಮ ಭಾರತಕ್ಕೆ ಸೇರಿತ್ತು. ಎಷ್ಟು? 72 ಲಕ್ಷ ಚದರ ಕಿಲೋಮೀಟರ್. ಈ ದ್ರೋಹಿಗಳು ಮಾಡಿದಂತಹ ಈ ದೇಶದ ವಿಭಜನೆಯಿಂದ ಇವತ್ತು ಕೇವಲ 36 ಲಕ್ಷ ಚದರ ಕಿಲೋಮೀಟರ್ ನಾವಿದ್ದೀವಿ. ಇವತ್ತಿರೋದು ಭಾರತ ಭಾಳ ಸಣ್ಣದು. ನಮ್ಮ ದೇಶಕ್ಕೆ ಸೇರಿರತಕ್ಕಂಥ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಜನಸಂಖ್ಯೆ, ಹಿಂದೂಗಳ ಜನಸಂಖ್ಯೆ ಸುಮಾರು 35% ಜನಸಂಖ್ಯೆ ಇತ್ತು. ಯಾವಾಗ? 1947ರಲ್ಲಿ. ಆ 35 ಇದ್ದಂತಹ ಜನಸಂಖ್ಯೆ 1971ರಲ್ಲಿ
ಏನು ಭಾರತದ ಸೇನೆ ಹೋಗಿ ಪಾಕಿಸ್ತಾನವನ್ನು ಎರಡು ಭಾಗ ಮಾಡಿ ಬಾಂಗ್ಲಾದೇಶ ಪಾಕಿಸ್ತಾನ ಅಂತ ಎರಡು ಭಾಗ ಮಾಡಿದ್ರು ಅವಾಗ ಇದ್ದಂತಹ ನಮ್ಮ ಜನಸಂಖ್ಯೆ ಶೇಕಡಾ 22 ಹಿಂದೂಗಳು ಬಾಂಗ್ಲಾದೇಶದಲ್ಲಿದ್ದರು ಶೇಕಡಾ 100 ಇದ್ದಂತಹ ಬಾಂಗ್ಲಾದೇಶದಲ್ಲಿ 1947ರಲ್ಲಿ ಶೇಕಡಾ 35 ಆಯಿತು ಮತಾಂತರ ಆಗಿ ನಮ್ಮನ್ನು ಕೊಂದು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿ ಯಾರು ಇಸ್ಲಾಮಿಕ್ ಉಗ್ರಗಾಮಿಗಳು ಇಡೀ ಪ್ರಪಂಚಕ್ಕೆ ತಲೆನೋವಾಗಿದ್ದಾರೆ ಇಡೀ ಪ್ರಪಂಚಕ್ಕೆ ಒಂದು ಕ್ಯಾನ್ಸರ್ ರೀತಿ ಬೆಳೀತಾ ಇದ್ದಾರೆ ಇವತ್ತು ಜರ್ಮನಿ ಇಂಗ್ಲೆಂಡ್ ಅಮೇರಿಕಾ ಯುರೋಪ್ ಎಲ್ಲ ಕಡೆ ಇಸ್ಲಾಮಿಕ್ ಈ ಒಂದು ಉಗ್ರಗಾಮಿತ್ವದಿಂದ ಎಲ್ಲ ದೇಶಗಳು ನಲಗಿ ಹೋಗಿವೆ ಹಾಗಾಗಿ ಶೇಕಡಾ 20 ಇದ್ದಂತಹ ಹಿಂದೂಗಳ ಜನಸಂಖ್ಯೆ ಇವತ್ತು ಶೇಕಡಾ 9 ಆಗಿದೆ ಇವತ್ತು 2021ರಲ್ಲಿ ಶೇಕಡಾ 9 ಇದ್ದಾರೆ ಅಲ್ಲಿ ಹಿಂದೂಗಳು ಎಲ್ಲರನ್ನ ಮತಾಂತರ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಯಾರೋ ಒಬ್ಬರು ಹೇಳಿದಂತಹ ಮಾತು ವಾಟ್ಸಪ್ಪಲ್ಲಿ ಓಡಿದಂತಹ ಮಾತು ಸುಳ್ಳು ಸುಳ್ಳು ಈ ಯಾವ ಮಾಹಿತಿ ಹೋಯಿತು ದುರ್ಗಾ ಪೆಂಡಾಲ್ ಕೆಳಗಡೆ ಯಾರೋ ಒಬ್ಬರು ಮೊಹಮ್ಮದ್ ಅವರ ಒಂದು ಚಿತ್ರವನ್ನು ಇಟ್ಟಿದ್ದಾರೆ ಅಂತ ಸುಳ್ಳು ಮಾಹಿತಿಯನ್ನು ಕೇಳಿ ಸುಮಾರು ದೇವಸ್ಥಾನಗಳನ್ನು 28 ದೇವಸ್ಥಾನಗಳನ್ನು ಒಡೆದು ಹಾಕಿದ್ದಾರೆ ಅಲ್ಲಿರ್ತಕ್ಕಂಥ 14ಕ್ಕೂ ಹೆಚ್ಚು ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಅದು ಬರೀ ಕೇವಲ ಸರ್ಕಾರದ ಒಂದು ಕೊಟ್ಟಿರ್ತಕ್ಕಂಥ ಒಂದು ಅಂಕಿಸಂಖ್ಯೆಗಳು ನಂತರ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ದಾರೆ ಮನೆಗಳನ್ನು ಸುಟ್ಟಿದ್ದಾರೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಕೇಳರಿಯದಂತಹ ಒಂದು ಅತ್ಯಾಚಾರ ಅಲ್ಪಸಂಖ್ಯಾತರಾಗಿರತಕ್ಕಂಥ ಹಿಂದೂಗಳ ಮೇಲಾಗಿದೆ ಆದರೆ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನು ಯಾವ ರೀತಿ ನೋಡ್ಕೋತೀವಿ ನಾವು ನಮ್ಮ ಇತಿಹಾಸ ಹೇಗಿದೆ ಸಂವಿಧಾನದಲ್ಲಿ ಏನು ಬರೆದಿದ್ದೀವಿ ಜಾತ್ಯಾತೀತತೆ ಎಲ್ಲ ಧರ್ಮಗಳು ಒಂದೇ ಎಲ್ಲ ಮತಗಳು ಒಂದೇ ಎಲ್ಲರೂ ಅಣ್ಣ ತಮ್ಮಂದರು ಅಂತ ನೋಡ್ಕೊಳ್ತಕ್ಕಂಥ ಈ ಒಂದು ಹಿಂದವಿ ಸ್ವಭಾವ ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ 2 ರೂಪಾಯಿ ನಾವು ಕೊಟ್ಟು ಚೀಟಿ ಕೊಟ್ಟು ಪೂಜೆ ಮಾಡಿ ಅಂತ ನಾವೇನಾದರೂ ಅರ್ಚಕರು ಕೊಟ್ಟರೆ ಅವರು ನಮ್ಮ ಗೋತ್ರ ಮತ್ತು ಹೆಸರನ್ನು ಕೇಳ್ತಾರೆ ನಾವೇನು ಹೇಳ್ತೀವಿ ಓ ನಮ್ಮ ಗೋತ್ರ ನನ್ನ ನಕ್ಷತ್ರಕ್ಕೆ ಪೂಜೆ ಮಾಡ್ತಾರೆ ಅಂತ 2 ರೂಪಾಯಿ ಅಥವಾ 10 ರೂಪಾಯಿ ಕೊಡ್ತೀವಿ ನಾವು ಆದರೆ ಹಿಂದೂ ಧರ್ಮದ ಮಂತ್ರಗಳು ಅಷ್ಟು ಸೀಮಿತವಾಗಿಲ್ಲ ಅವರು ಮಂತ್ರದಲ್ಲಿ ಹೇಳ್ತಾರೆ ನಮ್ಮ ಹೆಸರು ಹೇಳ್ತಾರೆ ನಂತರ ನಮ್ಮ ಹೆಂಡತಿ ಹೆಸರು ಕೇಳ್ತಾರೆ 10 ರೂಪಾಯಿಗೆ ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ನಮ್ಮ ನಕ್ಷತ್ರ ಕೇಳ್ತಾರೆ ಅಲ್ಲಿಗೆ ಆ ಮಂತ್ರ ಮುಗಿಯುತ್ತಾ ಸ ಕುಟುಂಬಾಣಾಮ್ ಎಲ್ಲ ಕುಟುಂಬಕ್ಕೆ ಒಳ್ಳೆಯದಾಗಲಿ ಇವರ ಕುಟುಂಬಕ್ಕೆ ಸ ಪರಿವಾರಾಣಾಮ್ ಎಲ್ಲ ಪರಿವಾರಕ್ಕೆ ಒಳ್ಳೆಯದಾಗಲಿ ಸರ್ವೇ ಭವಂತು ಸುಖಿನಃ ಪ್ರಪಂಚದ ಎಲ್ಲರಿಗೂ ನಾವು ಕೊಟ್ಟಿರೋ 10 ರೂಪಾಯಿಯಲ್ಲಿ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಚತುಷ್ಪದೆ ತ್ರಿಪದೆ ಏಕಪದೆ 4 ಕಾಲಿನ ಪ್ರಾಣಿ 3 ಕಾಲಿನ ಪ್ರಾಣಿ 1 ಕಾಲಿನ ಕೀಟ ಸೊಳ್ಳೆ ಅದಕ್ಕೂ ಒಳ್ಳೆಯದಾಗಲಿ ಅಂತ ನಾವು 10 ರೂಪಾಯಿ ಕೊಟ್ಟು ಪೂಜೆ ಮಾಡ್ತೀವಿ ಇಂಥ ವಿಶಾಲವಾಗಿರ್ತಕ್ಕಂತಹ ಈ ಹಿಂದೂ ಧರ್ಮ ಹಿಂದೂ ಸಮಾಜ ಯಾಕೆ ಇವತ್ತು ಈ ಹೀನ ಸ್ಥಿತಿಗೆ ಬಂದಿದೆ ಬಾಂಗ್ಲಾದೇಶದ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಪರಿಸ್ಥಿತಿ ಗೊತ್ತಿದೆಯಾ ನಿಮಗೆ ಶೇಕಡಾ 98 ಇದ್ದಂತಹ ನಮ್ಮ ಜನಸಂಖ್ಯೆ ಇವತ್ತು ಶೇಕಡಾ 79ಕ್ಕೆ ಕುಸಿದಿದೆ ಯಾವ ಬರೀ ಭಯೋತ್ಪಾದನೆ ಒಂದೇ ಅಲ್ಲ ಇವತ್ತು ನಮ್ಮ ಪ್ರದೇಶದಲ್ಲಿ ಆಗ್ತಾ ಇರತಕ್ಕಂಥ ಮತಾಂತರಗಳು ಹಿಂದೂಗಳು ಇವತ್ತು ಹಿಂದೂ ಇರ್ತಾನೆ ನಾಳೆ ಕ್ರೈಸ್ತ ಆಗ್ತಾನೆ ಇನ್ನೇನೋ ಆಗಿಬಿಡ್ತಾನೆ ಕುಂಕುಮ ಅಳಿಸ್ಕೋತಾನೆ ಪ್ರಸಾದ ತಗೊಳ್ಳಲ್ಲ ಅಂತಾನೆ ನಮ್ಮ ದೇಶಕ್ಕೆ ಜಯ ಹೇಳೋದಿಲ್ಲ ರೋಮ್ಗೆ ಜಯ ಹೇಳ್ತಾನೆ ಇಂಥ ದುಸ್ಥಿತಿಗೆ ನಾವು ಯಾಕೆ ಬಂದಿದ್ದೀವಿ ನಾವು ನಮ್ಮತನವನ್ನು ಮರೆತಿದ್ದೀವಿ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಏನು ಹಿಂದೂಗಳು ಸ್ವಲ್ಪ ಎಚ್ಚರ ಆಗ್ತಾಯಿದ್ದಾರೆ 1% 2% ಎಚ್ಚರ ಆಗಿದ್ದೀವಿ ಕೇವಲ 2% ಎಚ್ಚರ ಆಗಿರೋದಕ್ಕೆ 8,210 ಸ್ಥಳಗಳಲ್ಲಿ ಭಾರತದಾದ್ಯಂತ ಪ್ರತಿಭಟನೆ ಆಗಿದೆ 8,110 ಸ್ಥಳಗಳಲ್ಲಿ ನಮ್ಮ ಸ್ಥಳವೂ ಒಂದು ಇವತ್ತು ನಾವು ಪ್ರತಿಭಟನೆ ಹೆಮ್ಮೆಯಿಂದ ಹೇಳ್ಕೋಬೇಕು ಹಾಗಾಗಿ ಬಾಂಗ್ಲಾದೇಶ ತಕ್ಷಣವೇ ಭಾರತ ಸರ್ಕಾರಕ್ಕೆ ಅವರು ದೂರವಾಣಿ ಮೂಲಕ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ತಪ್ಪಾಯಿತು ನಾವು ಸರಿಯಾಗಿ ಮಾಡಿಲ್ಲ ನಾವು ಹಿಂದೂಗಳಿಗೆ ರಕ್ಷಣೆ ಕೊಡ್ತೇವೆ ದೇವಸ್ಥಾನ ಪುನರ್ನಿರ್ಮಾಣ ಮಾಡ್ತೇವೆ ಅಂಥೇಳಿ ಇವತ್ತು ಮಾತು ಕೊಡ್ತಾ ಇದ್ದಾರೆ ಯಾಕೆ ಅವರು ಮಾತು ಕೊಡ್ತಾ ಇದ್ದಾರೆ ಯಾಕೆ ಈ ಒಂದು ದಾಂಧಲೆ ನಿಲ್ತು ನಮ್ಮ ಒಗ್ಗಟ್ಟಿನಿಂದ ಈ ದಾಂಧಲೆ ನಿಲ್ತು ಇವತ್ತು ವಿಶ್ವದಲ್ಲಿ ಹಿಂದೂಗಳು ಒಂದಾದರೆ ಕೇವಲ ನಮಗೆ ಮಾತ್ರ ಒಳ್ಳೆಯದಲ್ಲ ಇಡೀ ಪ್ರಪಂಚಕ್ಕೆ ಒಳ್ಳೆಯದು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಇಷ್ಟು ವಿಶಾಲವಾಗಿರ್ತಕ್ಕಂತಹ ಈ ಹಿಂದೂ ದೇಶದಲ್ಲಿ ನಾವು ಏನು ಮಣ್ಣಿನ ಮಕ್ಕಳಿದ್ದೀವಿ ಮಣ್ಣಿನ ವಾಸನೆಯನ್ನು ಕುಡಿದು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ ನಾವು ಒಗ್ಗಟ್ಟಾಗಬೇಕು ನಾವು ಅರಿಶಿನ ಕುಂಕುಮ ಇಟ್ಕೋಬೇಕು ವಿಭೂತಿ ಇಟ್ಕೋಬೇಕು ಮನೆಯಲ್ಲಿ ತುಳಸಿ ಇಡಬೇಕು ಭಗವದ್ಗೀತೆ ನಾವು ಓದಬೇಕು ಭಗವದ್ಗೀತೆ ಪುಸ್ತಕವನ್ನು ಹಂಚಬೇಕು ರಾಮಾಯಣವನ್ನು ಹೇಳ್ಕೊಡ್ಬೇಕು ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಬೇಕು ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗಬೇಕು ವಾರಕ್ಕೊಮ್ಮೆ ಅಲ್ಲಿ ಎಲ್ಲರೂ ಸೇರಿ ಭಜನೆ ಮಾಡಬೇಕು ನಮ್ಮ ದೇವತೆಗಳ ಬಗ್ಗೆ ನಾವು ತಿಳ್ಕೋಬೇಕು ಒಂದು ಮಂಗಳಾರತಿ ಅಂದರೆ ಯಾಕೆ ತಗೋತೀವಿ ತೀರ್ಥದಲ್ಲಿ ಏನು ವಿಶೇಷತೆ ಇದೆ ಪೂಜೆ ಅಂದರೆ ಏನು ಒಗ್ಗಟ್ಟಾಗಿರ್ತಕ್ಕಂಥದ್ದು ಏನು ಈ ಧರ್ಮದ
ವಿಚಾರವನ್ನು ಎಲ್ಲ ಕಡೆ ಹಬ್ಬಿಸಿ ನಾವು ಒಗ್ಗಟ್ಟಾದರೆ ಇಡೀ ನಮ್ಮ ಧರ್ಮ ದೇಶ ಮತ್ತು ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ. ನಮ್ಮ ದೇಶದ್ದೇ ಒಂದು ಸ್ಥಳವಾಗಿರ್ತಕ್ಕಂತಹ ಕಾಶ್ಮೀರ, ಆ ಕಾಶ್ಮೀರ ಇವತ್ತು 90% ನಮ್ಮ ಹಿಂದೂಗಳಿಲ್ಲ. 1985 ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು, ಹಿಂದೂ ಕಾಶ್ಮೀರಿ ಪಂಡಿತರನ್ನು ಒದ್ದು ಓಡಿಸಿ ಡೆಲ್ಲಿ ಮತ್ತು ಜಮ್ಮುವಿನಲ್ಲಿ ಟೆಂಟ್ಗಳು ಹಾಕಿ ಭಿಕ್ಷುಕರ ರೀತಿ ಜೀವನ ಮಾಡ್ತಾಯಿದ್ದಾರೆ. ಅವತ್ತಿಂದ 85 370ನೇ ವಿಧಿ ಏನು, ಆ 370ನೇ ವಿಧಿಯಿಂದ ರಾಷ್ಟ್ರಪತಿಗಳು ಸಹ ಪೋಸ್ಟ್ ಆಫೀಸ್ ಓಪನ್ ಮಾಡಬೇಕಾದ್ರೆ ಒಂದು ಸ್ಥಳ ತಗೊಳ್ಳಿಕ್ಕೆ ಜಾಗ ಇಲ್ಲ. ಇಂತಹ ಒಂದು ವಿಧಿಯನ್ನು ನಮ್ಮ ನಾಯಕರೇ ನಿರ್ಮಾಣ ಮಾಡಿದರು. ಆದರೆ ಅದೃಷ್ಟ ನಮಗೆ ಬಂದಿರತಕ್ಕಂತಹ ಚಿನ್ನದಂತಹ ಒಬ್ಬ ಪ್ರಧಾನಮಂತ್ರಿ ಇಡೀ ಪ್ರಪಂಚದಲ್ಲೇ ಎಲ್ಲಿಗೂ ಯಾರಿಗೂ ದೊರಕದೇ ಇರತಕ್ಕಂಥದ್ದು. ಇಂತಹ ಪ್ರಧಾನಮಂತ್ರಿಗಳ ಒಂದು ಅವರ ಒಂದು ಸಮರ್ಥನೆಯಿಂದ ಮತ್ತು ನಮ್ಮ 70 ಹೋರಾಟದಿಂದ 370ನೇ ಇವತ್ತು ಹೋಗಿದೆ. ಇವತ್ತು ಹಿಂದೂ ಅಲ್ಲಿ ಆನಂದವಾಗಿ ಹೋಗ್ಬೋದು, ಸ್ಥಳ ತಗೋಬೋದು, ಅಲ್ಲಿ ನಾವು ಜೀವನವನ್ನು ಮಾಡ್ಬೋದು. ಇವತ್ತು ಕಾಶ್ಮೀರ ಸಂಪೂರ್ಣವಾಗಿ ನಮ್ಮ ದೇಶದೊಟ್ಟಿಗೆ ಒಂದಾಗಿದೆ. ಹಾಗಾಗಿ ಕಾಶ್ಮೀರದಲ್ಲಿ ಇತ್ತೀಚೆಗೆ ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಅನ್ಯಾಯ, ಘೋರ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಾಂಗ್ಲಾದೇಶದಲ್ಲಿ ಮಾಡಿದಂತಹ ಅಘೋರವಾದ ದೇವಸ್ಥಾನಗಳ ನಾಶದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಾಂಗ್ಲಾದೇಶ ಆಯಿತು, ಕಾಶ್ಮೀರ ಆಯಿತು, ಕರ್ನಾಟಕದಲ್ಲಿ ತುಮಕೂರು ನೋಡಿ ಎಲ್ಲಿವರೆಗೂ ಬಂದಿದ್ದೀವಿ. ತುಮಕೂರಿನಲ್ಲಿ ನಮ್ಮ ಬಜರಂಗ ದಳದ ಸಂಯೋಜಕ ಇರತಕ್ಕಂತಹ ನರೇಶ್ ಏನವನು ಹಸುಗಳನ್ನು ಗೋ ಮಾತೆಯನ್ನು ರಕ್ಷಣೆ ಮಾಡ್ತಾ ಇದ್ದ, ಮಂಜು ಭಾರ್ಗವ್ ಅವನೊಟ್ಟಿಗೆ ಇರತಕ್ಕಂಥ ಬೇರೆ ಬೇರೆ ಕಾರ್ಯಕರ್ತರನ್ನು ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಮಂಜು ಭಾರ್ಗವ್ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು. ಇಷ್ಟರವರೆಗೆ ಅಭೂತಪೂರ್ವವಾಗಿರ್ತಕ್ಕಂತಹ ಇಡೀ ಕರ್ನಾಟಕ ಕಂಡು ಕೇಳಿರದಂತಹ ಪ್ರತಿಭಟನೆಯನ್ನು ನಾವು ತುಮಕೂರಿನಲ್ಲಿ ಮಾಡಿದಾಗ, ಹೋದ ವಾರ ಮಾಡಿದಾಗ, ಈಗ ಎಲ್ಲ ರಕ್ಷಣೆಕಾರರು ಆರಕ್ಷಕರು ಬಂದು ಈಗ ಅವರೆಲ್ಲ ಅರೆಸ್ಟ್ ಮಾಡಿ ಈಗ ಅವರ ಮೇಲೆ FIR ಹಾಕಿ ಒಳಗಡೆ ಕಳಿಸಿದ್ದಾರೆ. ಹಾಗಾಗಿ ನಮ್ಮ ಒಗ್ಗಟ್ಟಿಗೆ ಎಷ್ಟೊಂದು ಬೆಲೆ ಇದೆ. ಇವತ್ತು KGF ಎಷ್ಟು 100,000 ಜನ ಇದ್ದೀವಿ, ನಾವಿಲ್ಲಿ ಎಷ್ಟು ಸೇರಿದ್ದೀವಿ ನೋಡಿ. ಇದೇ ನಮ್ಮ ಕೊರತೆ. ಇವತ್ತು ಒಬ್ಬ ಹಿಂದುವಿಗೆ, ಅವನು ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಮಾತಾಡಲಿ, ಅವನು ಯಾವುದೇ ಊರಿನಲ್ಲಿರಲಿ, ಅವನು ಎಲ್ಲೇ ಇರಲಿ, ಅವನಿಗೆ ನೋವಾದರೆ ಇದು ನನ್ನ ನೋವು, ಅವನಿಗೆ ಅನ್ಯಾಯ ಆದರೆ ನನಗೆ ಅನ್ಯಾಯ, ಅವನ ಮನೆಗೆ ಬೆಂಕಿ ಬಿದ್ದರೆ ನನ್ನ ಮನೆಗೆ ಬೆಂಕಿ ಬಿದ್ದಂತೆ, ಈ ರೀತಿಯ ಭಾವನೆಯಿಂದ ಹಿಂದೂ ಸಂಘಟನೆಯನ್ನು ಮಾಡಬೇಕಾಗಿದೆ ಬಂಧುಗಳೇ. ಇವತ್ತು ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಲ್ಲಿ 71,000 ಸಮಿತಿಗಳು, 25,000 ಸತ್ಸಂಗಗಳು, 65,000 ಏಕಲ ವಿದ್ಯಾಲಯಗಳು, ಇವುಗಳನ್ನು ನಡೆಸ್ತಾ 110,000 ಸೇವಾ ಚಟುವಟಿಕೆಗಳು ನಡೆಸ್ತಾ ಇದೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಅಭೂತಪೂರ್ವವಾಗಿ ನೀವೆಲ್ಲ ಬಂದಿದ್ದೀರಾ, ನಿಮಗೆಲ್ಲ ಅಭಿನಂದನೆಗಳು ತಿಳಿಸ್ತೀನಿ. ನೀವೆಲ್ಲ ಇವತ್ತು ಪುಣ್ಯವಂತರು, ಧರ್ಮಕ್ಕಾಗಿ ದೇಶಕ್ಕಾಗಿ ಇವತ್ತು ಪ್ರತಿಭಟನೆಗೆ ಬಂದಿದ್ದೀರಾ. ಆದರೆ ಇಷ್ಟೇ ಸಾಲದು, ನಮ್ಮ ಈ KGF ಕೋಲಾರ ಈ ಜಿಲ್ಲೆಯಲ್ಲಿ ಇರತಕ್ಕಂತಹ ವಿಶ್ವ ಹಿಂದೂ ಪರಿಷತ್ತಿನ ಸಮಿತಿಗಳನ್ನು ಗಟ್ಟಿ ಮಾಡಬೇಕು. ನಾವೆಲ್ಲರೂ ಸಮಿತಿಗೆ ಸದಸ್ಯರಾಗಬೇಕು, ನಾವೆಲ್ಲರೂ ಸತ್ಸಂಗಕ್ಕೆ ಬರಬೇಕು, ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಾವು ಪದಾಧಿಕಾರಿಗಳಾಗಿ ಓಡಾಡಬೇಕು, ನಾವು ಮನೆ ಮನೆ ರಸ್ತೆಯಲ್ಲಿ ಈ ಧರ್ಮದ ಒಂದು ಸುಗಂಧವನ್ನು ಹಂಚಬೇಕು. ಈ ಕಾರ್ಯವನ್ನು ಮಾಡಿ ಈ ದೇಶದಲ್ಲಿ ಅತಿ ಪುರಾತನವಾದಂತಹ ಧರ್ಮ ಹಿಂದೂ ಧರ್ಮ, ಹಿಂದೂಗಳು ಅತಿ ಉನ್ನತವಾದಂತಹ ಜೀವನವನ್ನು ನಡೆಸ್ತಾ ಇದ್ದರು. ರಾಮಾಯಣ ಎಷ್ಟು 40,000 ವರ್ಷದ ಹಿಂದೆ ನಡೀತು ಅಂತಾರೆ. ಅವತ್ತು ಅಯೋಧ್ಯೆಯ ಆ ಒಂದು ನಿರ್ಮಾಣ ಯಾವ ರೀತಿ ಇತ್ತು, ಅಲ್ಲಿ ಇದ್ದಂತಹ ಕಟ್ಟಡಗಳು, ಶುದ್ಧವಾದ ರಸ್ತೆ, ಮೋರಿ ವ್ಯವಸ್ಥೆ, ಅಲ್ಲಿ ಇದ್ದಂತಹ ರಕ್ಷಣಾ ವ್ಯವಸ್ಥೆಗಳು, ಅಲ್ಲಿ ಇದ್ದಂತಹ ಅನಘ ಅನ್ನತಕ್ಕಂತಹ ಆ್ಯಂಟಿ ಮಿಸೈಲ್ ಅಯೋಧ್ಯೆಯಲ್ಲಿತ್ತು ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಇವತ್ತೇ ನಾವು ಭಾಳ ಮುಂದುವರೆದ ದೇಶದವರು ಅಂತಾರೆ. ಅವ್ರಿಗೆ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿರಲಿಲ್ಲ, ಮಾಂಸವನ್ನು ಬೇಯಿಸಬೇಕಂತ ಗೊತ್ತಿರಲಿಲ್ಲ, ನಾಗರಿಕತೆ ಗೊತ್ತಿರಲಿಲ್ಲ. ಇವರಿಗೆ ನಾಗರಿಕತೆಯನ್ನು ಹೇಳ್ಕೊಟ್ಟಂಥವರು ಭಾರತೀಯರು, ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಇಂತಹ ಪುರಾತನವಾದ ಜನಾಂಗದವರು ನಾವು ಇವತ್ತು ಸಂಘಟಿತರಾಗೋಣ, ಎಲ್ಲರೂ ಕಾರ್ಯಕರ್ತರಾಗಿ ಓಡಾಡೋಣ, ಹುಚ್ಚಿನಿಂದ ಓಡಾಡೋಣ, ಸಮಾಜವನ್ನು ಸಂಘಟನೆ ಮಾಡೋಣ, ಎಲ್ಲರನ್ನೊಂದು ವೇದಿಕೆ ಮೇಲೆ ತರೋಣ, ಹಾಗೂ ನಮ್ಮ ದೇಶ ಧರ್ಮವನ್ನು ಉಳಿಸೋಣ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ.